ಪಾವನನೇ ಪಾಪನಾಶನೇ ನೆನೆಯುವೆ
ನಾನು ಒಂದು ಶ್ರೇಷ್ಠ ಆತ್ಮನಾಗಿದ್ದೇನೆ. ಪ್ರಕಾಶ ಸ್ವರೂಪನಾಗಿದ್ದೇನೆ. ಬಾಬ್ ದಾದಾರವರ ಅತಿ ಮುದ್ದಾದ ಮಗುವಾಗಿದ್ದೇನೆ. ಸ್ನೇಹ ಸ್ವರೂಪನಾಗಿ ಬಾಬಾರವರೊಡನೆ ಆತ್ಮಿಕ ಅಲೌಕಿಕ ಮಧುರ ಮಿಲನವನ್ನು ಮಾಡುತ್ತಿದ್ದೇನೆ. ಬಾಬ್ ದಾದಾರವರು ನನ್ನ ಮಸ್ತಕದಲ್ಲಿ ಶ್ರೇಷ್ಠ ಪರ್ಸನಾಲಿಟಿಯ ಹೊಳಪನ್ನು ನೋಡುತ್ತಿರುವರು. ಸ್ವಪ್ನದಲ್ಲಿಯೋ ಹಾಗೂ ಸಂಕಲ್ಪದಲ್ಲಿಯೋ ನನ್ನದು ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವವಾಗಿದೆ. ನನ್ನ ಮುಖ ಹಾಗೂ ನಡವಳಿಕೆಯಲ್ಲಿಯೂ ಆತ್ಮೀಕತೆಯ ಪರ್ಸನಾಲಿಟಿ ಇದೆ. ನನ್ನಲ್ಲಿರುವಂತಹ ಆತ್ಮಿಕ ಪರ್ಸನಾಲಿಟಿ ಪೂರ್ತಿ ಕಲ್ಪದಲ್ಲಿ ಯಾರ ಬಳಿಯೂ ಇಲ್ಲ. ಏಕೆಂದರೆ ಶ್ರೇಷ್ಠಾದಿ ಶ್ರೇಷ್ಠ ಪರಮ ಆತ್ಮ ನನ್ನ ಶ್ರೇಷ್ಠ ಪರ್ಸನಾಲಿಟಿಯನ್ನು ತಯಾರು ಮಾಡಿರುವರು. ನಾನು ಸದಾ ಸುಖ ಶಾಂತಿಯ ಅವಿನಾಶಿ ಖಜಾನೆಯಿಂದ ಭರ್ಪೂರಾಗಿದ್ದೇನೆ. ನನ್ನ ಕಣ್ಗಳು, ನನ್ನ ಮುಖ, ನನ್ನ ನಡವಳಿಕೆ, ಸಂಕಲ್ಪ ಹಾಗೂ ಸಂಬಂಧದಲ್ಲಿ ಪ್ರಸನ್ನತೆಯ ಹೊಳಪಿದೆ. ಸರ್ವ ಪ್ರಶ್ನೆಗಳಿಂದ ಮುಕ್ತ, ಸದಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಪ್ರಸನ್ನವಾಗಿದ್ದೇನೆ. ನನ್ನ ಪ್ರಸನ್ನತೆಯ ದೃಷ್ಟಿಯಿಂದ ಯಾವುದೇ ಆತ್ಮನಿರಬಹುದು, ಅವರೂ ಪ್ರಸನ್ನವಾಗುವರು. ಅನೇಕ ಹೃದಯಗಳ ಆಸೆಯನ್ನು ಪೂರ್ಣ ಮಾಡುವಂತಹ ಶ್ರೇಷ್ಠ ಆತ್ಮ ಚೈತನ್ಯ ಮೂರ್ತಿ ನಾನಾಗಿದ್ದೇನೆ. ನಾನು ತಂದೆಯ ಸಮಾನ ದೃಷ್ಟಿಯಿಂದಲೇ ಪರಿವರ್ತನೆ ಮಾಡುವಂತಹ ಆತ್ಮನಾಗಿದ್ದೇನೆ. ನಾನು ಕಲ್ಪವೃಕ್ಷದ ಬುಡದಲ್ಲಿರುವೆನೋ. ಶಕ್ತಿ ಸ್ವರೂಪಿಯಾಗಿ ಸರ್ವ ಆತ್ಮಗಳಿಗೆ ಪೂರ್ತಿ ವಿಶ್ವಕ್ಕೆ ಪ್ರಕಾಶ ಕೊಡುವಂತಹ ದೇಹದಿನ ಸೇವೆಯನ್ನು ಮಾಡುತ್ತಿರುವೆನು.
ತಂದೆಯ ಸಮಾನ ಬೇಹದ್ದಿನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಈಗ ನನ್ನ ಸಮ್ಮುಖದಲ್ಲಿ ಒಂದು ದೃಶ್ಯ ಅನಾವರಣವಾಗುತ್ತಿದೆ. ಸಾಗರದ ತಟದಲ್ಲಿ ಒಂದು ದೊಡ್ಡ ಶಿಖರವಿದೆ. ಆ ಬೆಟ್ಟದಿಂದ ವಿಶಾಲ ಸಾಗರವನ್ನು ನೋಡುತ್ತಿದ್ದೇನೆ. ಸಾಗರದ ನೀರಿನ ಬೇಹದ್ದಿನ ದೃಶ್ಯ, ಆಕಾಶದ ಅಪರಿಮಿತ ದೃಶ್ಯ, ಐದು ತತ್ವಗಳ ಅಪರಿಮಿತ ದೃಶ್ಯ, ಆಕಾಶದ ಮೇಲ್ಭಾಗದಲ್ಲಿ ಅಪರಿಮಿತ ತಾರಾಮಂಡಲ, ಪರಮ ಧಾಮದಷ್ಟು ಬೇಹದ್ದು ಈ ಕಾಲಚಕ್ರ, ಇದರಲ್ಲಿ ನನ್ನ ಅನಂತ ಜೀವನ ಯಾತ್ರೆ, ಇದರ ಸ್ಮೃತಿಯಿಂದ ನನ್ನ ಮನಸ್ಸಿನ ಸೀಮೆ ಎಲ್ಲ ಎಲ್ಲೆಗಳನ್ನು ದಾಟಿ ಮೇಲೆ ಮೇಲೆ ಹೋಗುತ್ತಿದೆ, ಶ್ರೇಷ್ಠವಾಗುತ್ತಿದೆ. ಬೇಹದ್ದಿನಲ್ಲಿರುತ್ತ ಬೇಹದ್ದಿನ ಸೇವೆಯನ್ನು ಮಾಡುತ್ತ ಬೇಹದ್ದಿನ ವೈರಾಗ್ಯ ವೃತ್ತಿ ಅನುಭವವಾಗುತ್ತಿದೆ. ಆರೋಗ್ಯ ಸಮಯ ಹಾಗೂ ಕರ್ಮದಿಂದ ಭಿನ್ನ, ಹಗಲು ರಾತ್ರಿ ಸಕಾಶವನ್ನು ಕೊಡುತ್ತ ವಾಯುಮಂಡಲವನ್ನು ತಯಾರು ಮಾಡುವ ಅಪರಿಮಿತ ಸೇವೆಯಲ್ಲಿ ಮಗ್ನನಾಗಿದ್ದೇನೆ. ಎಲ್ಲ ಎಲ್ಲೆಗಳನ್ನು ದಾಟುತ್ತ ಅನೇಕ ಹದ್ದಿನ ಮಾತುಗಳು ಹಾಗೂ ಸಮಸ್ಯೆಗಳು ತಂತಾನೆ ಬಿಡುಗಡೆಯಾಗುತ್ತಿವೆ. ಹೇಗೆ ಬ್ರಹ್ಮ ತಂದೆಯು ಶಿವ ತಂದೆಯಲ್ಲಿ ಸಮಾವೇಶವಾಗಿದ್ದಾರೆ, ಅಂತೆಯೇ ನಾನು ಕೂಡ ಸಮಾವೇಶವಾಗುತ್ತ ದೃಷ್ಟಿಯಿಂದಲೇ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದ್ದೇನೆ. ಸರ್ವ ಆತ್ಮಗಳಿಗೆ ಶಕ್ತಿಗಳ ಗುಣಗಳ ಸಹಯೋಗವನ್ನು ಕೊಡುತ್ತಿರುವೆನು. ನಾನು ಪ್ರಸನ್ನವಾಗಿರುತ್ತ ಅನ್ಯರನ್ನು ಪ್ರಸನ್ನಗೊಳಿಸುತ್ತಿದ್ದೇನೆ. ಇದರಿಂದ ನನಗೆ ಬಹಳ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತಿದೆ. ಈ ಆಶೀರ್ವಾದಗಳು ಲಿಫ್ಟ್ಗಿಂತಲೂ ವೇಗವಾಗಿ ರಾಕೆಟ್ಟಿನ ಕಾರ್ಯ ಮಾಡುತ್ತಿದೆ. ಈ ಆಶೀರ್ವಾದಗಳು ನನ್ನ ಪುರುಷಾರ್ಥದ ಪರಿಶ್ರಮದ ಬದಲಾಗಿ ಸಂಗಮಯುಗದ ಪ್ರಾರಬ್ಧದ ಅನುಭವ ಮಾಡಿಸುತ್ತಿದೆ. ನನ್ನಲ್ಲಿ ಆಶೀರ್ವಾದಗಳ ಸ್ಟಾಕ್ ಜಮೆಯಾಗುತ್ತಿದೆ. ಪ್ರತಿಕ್ಷಣ ಆಶೀರ್ವಾದವನ್ನು ಪಡೆಯುವ ಹಾಗೂ ಕೊಡುವ
ಸಂಸ್ಕಾರವು ನನ್ನದಾಗಿದೆ. ಯಾವುದೇ ಆತ್ಮ ಬಲಹೀನವಿರಬಹುದು ಅಥವಾ ವಶೀಭೂತವಾಗಿರಬಹುದು, ಅವರು ಬದಲಾವಣೆ ಆಗುವರೋ ಇಲ್ಲವೋ ಎಂತಹದ್ದೇ ಆತ್ಮನಿರಬಹುದು, ಅವರ ಪ್ರತಿಯಾಗಿ ನನ್ನಲ್ಲಿ ಸದಾ ಆಶೀರ್ವಾದಗಳು, ಕಲ್ಯಾಣದ ಭಾವನೆಗಳು ಹೊರಚಿಮ್ಮಲಿ. ಹೃದಯದ ಸಹಯೋಗ, ಹೃದಯದ ವೈಬ್ರೇಷನ್ ಅನ್ನು ಕೊಡುವಂತಹ ಆತ್ಮ ನಾನಾಗಿದ್ದೇನೆ. ಶ್ರೇಷ್ಠ ವೈಬ್ರೇಷನ್ ಅನ್ನು ಹರಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೇನೆ. ನಾನು ವಿಶ್ವದ ಗ್ಲೋಬಿನ ಮೇಲೆ ನಿಂತಿರುವೆನು. ಬಾಬಾರವರಿಂದ ಹೊರಚಿಮ್ಮುತ್ತಿರುವ ಅತಿ ತೇಜೋಮಯ ಹೊಳಪಿನ ಬಂಗಾರ ವರ್ಣದ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ಈ ಕಿರಣಗಳು ಪೂರ್ತಿ ಗ್ಲೋಬಿನಲ್ಲಿ ವ್ಯಾಪಿಸುತ್ತಿದೆ. ಸರ್ವ ಆತ್ಮಗಳಿಗೆ ಐದು ತತ್ವಗಳಲ್ಲಿಯೂ ವ್ಯಾಪ್ತವಾಗುತ್ತಿದೆ. ಎಲ್ಲರನ್ನು ಪಾವನ ಮಾಡುತ್ತಿದೆ. ಶಕ್ತಿಶಾಲಿ ವಾಯುಮಂಡಲ ತಯಾರಾಗುತ್ತಿದೆ. ನಾನು ಸಕಾಶ ಕೊಡುವ ಸೇವೆಯನ್ನ ನಿರಂತರವಾಗಿ ಮಾಡುತ್ತಿರುವೆನು. ಶ್ರೇಷ್ಠ ವಿಶ್ವ ಸೇವೆಯನ್ನು ಮಾಡುವಂತಹ ತಂದೆಯ ಪ್ರತಿಯಾಗಿ ನನ್ನ ಹೃದಯದಲ್ಲಿ ಬಹಳ ಪ್ರೀತಿಯು ತುಂಬಿದೆ. ನನ್ನ ಹೃದಯದ ಹಾಡು ಹೃದಯ ರಾಮ ತಂದೆಯ ಬಳಿ ತಲುಪಿದೆ. ಬಾಬ್ ದಾದಾರವರು ನನ್ನನ್ನು ಬಹಳ ಪ್ರೀತಿಯಿಂದ ತನ್ನ ಮಡಿಲಿನಲ್ಲಿ ತೆಗೆದುಕೊಂಡಿರುವರು. ನಾನು ಬಹಳ ಶಾಂತಿಯಲ್ಲಿದ್ದು ತಂದೆಯ ಪ್ರೀತಿಯಲ್ಲಿ ಲೀನನಾಗುತ್ತಿದ್ದೇನೆ. ಲೀನನಾಗುತ್ತಿದ್ದೇನೆ.
ನಾನು ಒಂದು ಚೈತನ್ಯ ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ. ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿರುವ ಆತ್ಮ. ನಾನು ಶರೀರದಿಂದ ಭಿನ್ನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಅವ್ಯಕ್ತ ರೂಪದಲ್ಲಿ ಬಾಬಾರವರನ್ನು ಸನ್ಮುಖ ನೋಡುತ್ತಿರುವೆನು. ಪೂರ್ತಿ ಡ್ರಾಮಾದಲ್ಲಿ ಅತಿ ವಿಶೇಷ ಪಾತ್ರವನ್ನು ನಿಭಾಯಿಸುವಂತಹ ಬ್ರಹ್ಮ ಬಾಬಾರವರ ನೆನಪು ಎಮರ್ಜ್ ಆಗುತ್ತಿದೆ. ಬಾಬಾರವರಿಗೂ ಕೂಡ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಬಾಯಲ್ಲಿ ಹೇಳುವಂತಹ ಪ್ರೀತಿಯಲ್ಲ, ಹೃದಯದ ಪ್ರೀತಿ ಇದೆ. ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನ ಇಟ್ಟು ಫಾಲೋ ಫಾದರ್ ಮಾಡುವಂತಹ ಪ್ರೇರಣೆಯನ್ನು ತಂದೆಯು ಕೊಡುತ್ತಿದ್ದಾರೆ. ಅವರು ನನ್ನನ್ನು ಬಹಳ ಪ್ರೀತಿಯಿಂದ ಆಹ್ವಾನ ಮಾಡುತ್ತಿದ್ದಾರೆ. ತಂದೆಯ ಸಮಾನರಾಗಿ ಮಕ್ಕಳೇ ವತನಕ್ಕೆ ಬನ್ನಿ ಎಂದು ನನ್ನೊಳಗೆ ತಂದೆಯ ಸಮಾನ ಬಹಳ ಅಲೌಕಿಕತೆ ಹಾಗೂ ದಿವ್ಯತೆಯು ತುಂಬಿದೆ. ನಾನು ತಂದೆಯ ಜೊತೆ ಇಷ್ಟು ಕಂಬೈನ್ಡ್ ಆಗಿದ್ದೇನೆ. ನನ್ನಿಂದ ತಂದೆಯು ಕಾಣಿಸುತ್ತಿದ್ದಾರೆ. ಸರ್ವರಿಗೂ ನನ್ನ ತನ ಎನ್ನುವುದು ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಕೇವಲ ಸರ್ವಶಕ್ತಿವಂತ ಪ್ರೀತಿಯ ಸಾಗರ ತಂದೆಯೇ ಪ್ರತಿಯೊಬ್ಬರಿಗೂ ನನ್ನಿಂದ ಕಾಣಿಸುತ್ತಿರುವರು. ಸರ್ವ ಆತ್ಮಗಳಿಗೆ ವೈಬ್ರೇಷನ್ಸ್ ಸಿಗುತ್ತಿದೆ. ಎಲ್ಲರ ಹೃದಯದಲ್ಲಿ ಶಬ್ದಗಳು ಮೊಳಗುತ್ತಿದೆ. ನನ್ನ ತಂದೆ ಬಂದಿರುವರು. ನನ್ನ ಹೃದಯದಲ್ಲಿ ಸರ್ವ ಆತ್ಮಗಳ ಪ್ರತಿಯಾಗಿ ಶುಭ ಭಾವನೆಯು ಶುಭ ಕಾಮನೆಯು ಎಮರ್ಜ್ ಆಗುತ್ತಿದೆ. ಎಲ್ಲರೂ ನನ್ನದೇ ಸಹೋದರ ಸಹೋದರಿಯರು.
ಸರ್ವರಿಗೂ ತಂದೆಯಿಂದ ಆಸ್ತಿ ಸಿಗಲಿ. ನನ್ನಲ್ಲಿ ದಯಾ ಹೃದಯದ ಗುಣವು ಎಮರ್ಜ್ ಆಗುತ್ತಿದೆ. ಅನ್ಯರ ಮೇಲೆ ದಯೆಯನ್ನು ತೋರಿಸುತ್ತಾ ನನಗೆ ಸ್ವಯಂನ ಮೇಲೆ ದಯೆಯು ಸಹಜವಾಗಿ ಬರುತ್ತಿದೆ. ಈ ಬೇಹದ್ದಿನ ದಯಾ ಹೃದಯ ಭಾವ ಸ್ವಯಂ ಅನ್ನು ಪರಿವರ್ತನೆ ಮಾಡುತ್ತಿದೆ. ಈ ಆಳವಾದ ಸ್ಥಿತಿಯಲ್ಲಿ ನಾನು ನಿರಂತರ ಯೋಗದ ಅನುಭವ ಮಾಡುತ್ತಿರುವೆನು. ಸಹಜ ಪುರುಷಾರ್ಥದಲ್ಲಿ ಪರಿಶ್ರಮ ಪಡುವಂತಹ ಅಥವಾ ಬಾರಿ ಬಾರಿಗೂ ಯುದ್ಧ ಮಾಡುವುದರಿಂದ ಮುಕ್ತನಾಗುತ್ತಿದ್ದೇನೆ. ಮಾಯಾ ಪ್ರೂಫ್ ಆಗುತ್ತಿದ್ದೇನೆ. ಸ್ವಪುರುಷಾರ್ಥದಲ್ಲಿ ತೀವ್ರತೆಯನ್ನು ತರುತ್ತಿದ್ದೇನೆ. ನನ್ನ ವೈಬ್ರೇಷನ್ಸ್ನಿಂದ ವೃತ್ತಿಯಿಂದ ಅನ್ಯರ ಮಾಯೆಯೂ ಕೂಡ ಸಹಜವಾಗಿ ನಾಶವಾಗುತ್ತಿದೆ. ನಾನು ಏಕೆ ಹೇಗೆ ಎನ್ನುವ ಎಲ್ಲ ವ್ಯರ್ಥದ ಚಕ್ರದಿಂದ ಮುಕ್ತನಾಗುತ್ತಿದ್ದೇನೆ ಹಾಗೂ ಅನ್ಯರಲ್ಲಿರುವ ಮಾಯೆಯ ಪ್ರಭಾವದಿಂದಲೂ ಕೂಡ ಮುಕ್ತನಾಗಿದ್ದೇನೆ. ವ್ಯರ್ಥದಿಂದ ಮುಕ್ತನಾಗಿದ್ದೇನೆ. ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ಸೇಫ್ ಆಗಿದ್ದೇನೆ. ನಾನು ತಂದೆಯ ಪ್ರೀತಿಯಲ್ಲಿ ಲೀನನಾಗಿದ್ದೇನೆ. ಇದು ಫೈನಲ್ ವಿದ್ಯೆಯಾಗಿದೆ. ನಾನು ಸ್ವಯಂನ ಮೂಲಕ ಬಾಬ್ ದಾದಾರವರ ಮೂಲಕ ಹಾಗೂ ಪರಿವಾರದ ಮೂಲಕ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮನಾಗಿದ್ದೇನೆ. ಬಾಬರವರ ವಿನಃ ಬೇರೇನೂ ಸಿಗುವುದಿಲ್ಲ. ಆದರೆ ಪರಿವಾರದ ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಬಹಳಷ್ಟು ಸಿಗುವುದಿದೆ. ನಾನು ಈ ಬ್ರಾಹ್ಮಣ ಜೀವನದಲ್ಲಿ ಸರ್ವ ಅಲೌಕಿಕ ಬ್ರಾಹ್ಮಣರ ಜೊತೆ ಸ್ನೇಹ ಗೌರವ ಸಂತುಷ್ಟತೆಯನ್ನು ಪ್ರಾಪ್ತಿ ಮಾಡಿಕೊಂಡು ಪೂಜ್ಯರಾಗುತ್ತಿದ್ದೇನೆ. ಮೂರೂ ಸರ್ಟಿಫಿಕೇಟ್ ಅನ್ನು ಪ್ರಾಪ್ತಿ ಮಾಡಿಕೊಂಡು
ಕಲ್ಪದ ಪೂರ್ತಿ ಪ್ರಾರಬ್ಧವನ್ನು ಈಗ ತಯಾರು ಮಾಡಿಕೊಳ್ಳುತ್ತಿರುವೆನು. ಬ್ರಹ್ಮ ತಂದೆಯ ಸಮಾನ ಶಿಕ್ಷಣವನ್ನು ಕೊಡುವ ಜೊತೆ ಜೊತೆಗೆ ಪ್ರೀತಿಯನ್ನೂ ಕೂಡ ಹೃದಯದಿಂದ ಕೊಡುತ್ತಿದ್ದೇನೆ. ತಂದೆಯ ಸಮಾನ ಕ್ರಮಬದ್ಧವಾಗಿ ಯುಕ್ತಿಯಿಂದ ಶಿಕ್ಷಣವನ್ನು ಕೊಡುತ್ತಿರುವೆನು. ದಯಾ ಹೃದಯದಿಂದ ಶುಭ ಭಾವನೆಯಿಂದ ಪರವಶ ಹಾಗೂ ಬಲಹೀನ ಆತ್ಮಗಳನ್ನೂ ಪರಿವರ್ತನೆಗೊಳಿಸಿ ಮಾಯೆಯ ಬಂಧನಗಳಿಂದ ಅನ್ಯರನ್ನು ಮುಕ್ತ ಮಾಡುವಂತಹ ಸಹಯೋಗವನ್ನು ಕೊಡುತ್ತಿದ್ದೇನೆ. ಎಲ್ಲದಕ್ಕಿಂತ ದೊಡ್ಡ ಬಂಧನ ದೇಹ ಬಾನದ ಬಂಧನವಾಗಿದೆ. ಇದರಿಂದಲೂ ಮುಕ್ತನಾಗುತ್ತಿದ್ದೇನೆ. ನಾನು ಶ್ರೇಷ್ಠ ಆತ್ಮ ಪರಮ ಧಾಮದಿಂದ ಬಂದಿದ್ದೇನೆ. ಸೇವೆಗಾಗಿ ಈ ಹಳೆಯ ಪ್ರಪಂಚದಲ್ಲಿ ಹಳೆಯ ಶರೀರವನ್ನು ಧಾರಣೆ ಮಾಡಿಕೊಂಡಿರುವೆನು. ಅವತರಿತ ಆತ್ಮನಾಗಿದ್ದೇನೆ. ಆತ್ಮಿಕ ಬಾಣದ ಅನುಭವ ಮಾಡುತ್ತಾ ಮಾಯೆಯ ಬಾಣದಿಂದ ಸಂಪೂರ್ಣ ಮುಕ್ತನಾಗುತ್ತಿದ್ದೇನೆ. ನಾನು ಬಂಧನ ಮುಕ್ತನಾಗಿದ್ದೇನೆ. ಬಹಳ ಕಾಲದ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಾ ಬಹಳ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವೆನು. ಅನ್ಯರ ಬಂಧನಗಳನ್ನು ಸಮಾಪ್ತಿ ಮಾಡುವ ದೇಹದ್ದಿನ ಸೇವೆಯಲ್ಲಿ ತೊಡಗಿರುವೆನು. ನಾನಾತ್ಮ ಬಿಂದು ರೂಪದಲ್ಲಿರುವೆನು. ಡ್ರಾಮಾ ಕೂಡ ಬಿಂದುವಿನ ರೂಪದಲ್ಲಿದೆ. ಅಂದರೆ ಡ್ರಾಮಾದ ಪ್ರತಿಯೊಂದು ಸೀನ್ಗೆ ಬಿಂದುವನ್ನ ಇಡುತ್ತಿದ್ದೇನೆ. ಬಾಬಾರವರು ಕೂಡ ಬಿಂದು ರೂಪದಲ್ಲಿದ್ದಾರೆ. ಬಿಂದುವಾಗಿ ಬಿಂದು ತಂದೆಯ ಜೊತೆಗೆ ಈಗ ಮನೆಗೆ ಹೋಗುವಂತಹ ಸಮಯವಾಗಿದೆ. ಬಿಂದುವಿನ ಜ್ಞಾನದಿಂದ ಒಂದು ಕ್ಷಣದಲ್ಲಿ ಸಮಸ್ಯೆಗಳಿಗೆ ಸಮಾಪ್ತಿಯನ್ನು ಕೊಡುತ್ತಿದ್ದೇನೆ. ತಂದೆಯ ಸಮಾನ ತತ್ಕ್ಷಣ ದಾನ ಮಾಡಿ ಮಹಾದಾನಿಯಾಗುತ್ತಿರುವೆನು. ಫಾಲೋ ಫಾದರ್ ಮಾಡುತ್ತಾ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನ ಇಡುತ್ತಾ ಫಸ್ಟ್ ಡಿವಿಷನ್ನಲ್ಲಿ ಬರುವಂತಹ ಆತ್ಮನಾಗಿದ್ದೇನೆ. ನಾನು ಶರೀರದಿಂದ ಭಿನ್ನ ಅಶರೀರಿಯಾಗಿದ್ದೇನೆ. ಸಹಜ ಪುರುಷಾರ್ಥಿಯಾಗಿದ್ದೇನೆ. ಸಮರ್ಥ ಆತ್ಮನಾಗಿದ್ದೇನೆ. ಪರಮ ಆತ್ಮನ ಜೊತೆ ಮಿಲನ ಮಾಡುತ್ತಿದ್ದೇನೆ.
ಅವರ ಪ್ರೀತಿಯಲ್ಲಿ ತಲ್ಲೀನನಾಗುತ್ತಿದ್ದೇನೆ. ತಂದೆಯ ಪ್ರತ್ಯಕ್ಷತೆಯ ವೈಬ್ರೇಷನ್ಸ್ ಹರಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ